ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ನೀರ ನೀರಿನ ಮ್ಯಾನೇಜ್ಮೆಂಟ್ ರೀ ಅಕ್ಟೋಬರ್ ಟೈಮ್ದಾಗ ನೀರಿನ ಮ್ಯಾನೇಜ್ಮೆಂಟ್ ನೋ ಇದು ಭಾಳ ಥರ ವ್ಯತ್ಯಾಸದ ಭಾಳ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ ಆಮೇಲೆ ಏನಿದೆ ಕೆಲವೊಂದು ಲಾಭಗಳಾಗ್ತವೆ ಇದು ನೀರೇ ನಾವು ಕೆಲವೊಂದು ಹಂತಗಳದಾಗ ಹಗಲು ಬಿಡಬೇಕು ಅಥವಾ ನೈಟ್ ಬಿಡಬೇಕು ನೈಟ್ ನೀರು ಬಿಟ್ಕೊಂಡು ಬಿಟ್ಕೊಂಡ್ರೆ ಏನಾಗ್ತದೆ ಹಗಲು ಬಿಟ್ಕೊಂಡ್ರೆ ಏನಾಗ್ತದೆ ಕೆಲವೊಂದು ಭಾಳಷ್ಟು ಸಮಸ್ಯೆಗಳನ್ನು ನಾವು ನೀರು ಮ್ಯಾನೇಜ್ಮೆಂಟ್ ಒಳಗೆ ಮಾಡಿದಂಥ ಎಡವಟ್ಟದಿಂದ ರೋಗಗಳು ಬರ್ಲಿಕ್ಕೆ ಏನತ್ತ ರೋಗಗಳು ಬರ್ಲಿಕ್ಕೆ ಸಲೀಸಿ ನಾವೇ ದಾರಿ ಮಾಡಿ ಕೊಟ್ಟಂಗೆ ಆಗ್ತದೆ ಅದಕ್ಕೆ ಏನದ ನೀರಿನ ಮ್ಯಾನೇಜ್ಮೆಂಟದು ನನಗೆ ತಿಳಿದಟ್ಟ ಮಟ್ಟಿಗೆ ನಾವೇನು ಮಾಡ್ಕೊತಿದ್ದೀವಲ್ಲ ಮೊದಲು ತಪ್ಪುಗಳನ್ನು ಪ್ರತಿ ವರ್ಷ ಒಂದು ಚೂರು ಒಂದು ಚೂರು ಒಂದು ಚೂರು ತಿದ್ಕೊ ಅಂತ ಬಂದು ಒಂದು ಹಂತಕ್ಕೆ ಬಂದು ಈಗ ನಾವು ಏಕಂತಂದ್ರೆ ನಮಗೆ ಭಾಳಷ್ಟು ವರ್ಷ ಅದು ಹಿಡ್ಕೊಂಡು ಇದನ್ನೇ ಕ ಮಾಡ್ಕೋತ ಬರೋದ್ರಿಂದ ಅಲ್ಲಿರುವಂಥ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡಿವಿ ನಾವು ಅರ್ಥ ಮಾಡ್ಕೊಂಡು ಅದು ಆ ಲ ತಪ್ಪಾಗಿ ನಮಗೆ ರೋಗಗಳು ಅಟ್ಯಾಕ್ ಆಗಲಾರಂಗೆ ನಾವು ಮಾಡ್ಕೊಂಡಿವ್ರಿ ಈಗ ನೋಡಿರಿ ನೀರಿನ ಮ್ಯಾನೇಜ್ಮೆಂಟ್ ಭಾಳ ಸೂಕ್ಷ್ಮ ಭಾಳ ಸಿಂಪಲ್ ಆಮೇಲೆ ಭಾಳ ಇದು ಸಿಂಪಲ್ ಅದ ಯಾವ ರೀತಿ ನಾ ನನ್ನ ಪ್ಲ್ಯಾಟಿಂಗ್ ಒಳಗೆ ನೀರಿನ ಟೈಮ್ದಾಗಂತೂ ಹೆಂಗೆ ಮಾಡ್ಕೋಬೇಕು ಅನ್ನೋದು ಹಿಂದಿನ ಹಿಡುವೆದಾಗ ನಾ ರೀ ಹಿಂದೆ ಸಾಕಷ್ಟು ಅದಾವೆ ರೀ ಈಗ ಅಕ್ಟೋಬರ್ ಟೈಮ್ದಾಗ ನೋಡಿರಿ ಹೋದ ವರ್ಷನ ವಾತಾವರಣ ತೆಗೆದ್ರೆ ಅದರ ನೀರಿನ ಪ್ರಮಾಣೇ ಬೇರೆ ಅದು ಹೋದ ವರ್ಷ ಈ ವರ್ಷದಿಂದ ನಾವು ನೀರಿನ ಪ್ರಮಾಣ ಹೋದ ವರ್ಷ ಬಿಟ್ಟ ಈ ವರ್ಷ ಬಿಟ್ಟು ಹೋಗೋಕೆ ಮಳೆ ಈ ವರ್ಷ ನೀರಿನ ಪ್ರಮಾಣ ನಾವು ಬೇರೆ ಬಿಡ್ಬೇಕಾಗ್ತದೆ ಯಾಕಂತಂದ್ರೆ ಹೋದ ವರ್ಷ ಮಳೆನೇ ಆಗಿತ್ತಲ್ಲ ಒಂದು ಫೋಟಿ ಎರಡು ಫೋಟ್ ಹಡಿದ್ರು ನಮಗೆ ಹಸಿ ಅನ್ನೋಂಥ ಸಿಗ್ತಿರಲಿಲ್ಲ ಬಿಸಿಲು ಆಮೇಲೆ ಭೂಮಿ ಒಳಗೆ ಈಟ್ ವಾತಾವರಣ ಇತ್ತು ಹೋದ ವರ್ಷ ಈಗ ಬೆಳಗ್ಗೆ ಬೆಳಗ್ಗೆ ಹೋದ ವರ್ಷ ನೀವು ನೋಡಿರಬೇಕು ಮಂಜು ಸಹಿತ ಇದ್ದಿತ್ತಿಲ್ಲ ಈ ನಾವು ಹುಲ್ಲಾಗಲಿ ಅಥವಾ ಯಾವುದೇ ಗಿಡ ಗಂಟೆ ತಪಲ್ ಮೇಲೆ ಆಗಲಿ ಮಂಜಿನ ಹನಿಗಳಿರ್ತೀವಿ ಆದರೆ ಹೋದ ವರ್ಷ ಒಟ್ಟ ಇದ್ದಿತ್ತಿಲ್ಲ ಅದಕ್ಕೆ ನಾವು ನೀರೇ ಕಡಿಮೆ ಕೊಟ್ಕೊಂಡ್ರೂ ನಡೀತಿರಲಿಲ್ಲ ಜಾಸ್ತಿ ಬಿಟ್ಕೊಂಡ್ರೆ ಲಾಭ ಇತ್ತು ಹೋದ ವರ್ಷ ಹಾಗಾಗಿ ಹೋದ ವರ್ಷನ ನೀರಿನ ಪ್ರಮಾಣ ಮತ್ತು ಈ ವರ್ಷದ ನೀರಿನ ಪ್ರಮಾಣ ಬೇರೆ ಬೇರೆ ಅದ ರೀ ಈಗ ಸದ್ಯಕ್ಕೆ ನೋಡಿರಿ ನಮಗೆ ತಿಳಿದಟ್ಟ ಮಟ್ಟಿಗೆ ನಾವು ಎಲ್ಲ ಕಡೆ ತಿರುಗಾಡಾಗ್ತೀವಿ ರೀ ಅಲ್ಲಿ ಇಲ್ಲಿ ಪ್ಲಾಟ್ಗಳು ತಿರುಗಾಡಿ ನೋಡೀವಿ ರೀ ಆದ್ರೆ ನೀರು ಹೆಂಗೈತಪ್ಪ ಅಂತಂದ್ರೆ ಒಂದೊಂದು ಏರಿಯಾಕ್ಕೆ ಹೆಚ್ಚು ಕಡಿಮೆ ಮಳೆ ಆಗೈತರಿ ನಮ್ಮಲ್ಲಿ ನೋಡಿರಿ ನಮ್ಮ ಏರಿಯಾಕ್ಕೆ ನಮ್ಮ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಮಿಡಿಯಮ್ ಐತೆ ಮಳೆ ಈ ಕಡೆ ಜೋರಲ್ಲ ಈ ಕಡೆ ಸಿಂಪಲ್ ಅಲ್ಲ ಮಿಡಿಯಮ್ ಈ ರೀತಿ ಮಳೆ ಇರೋದರಿಂದ ಏನಾಗಿಬಿಟ್ಟಿದೆ ನಮಗೇನಂದ್ರೆ ಯಾವುದೇ ರೀತಿಯಾದಂತ ನಮ್ಮ ಏರಿಯಾಗೆ ತೊಂದರೆ ಅಂತ ಅನ್ನಿಸ್ತದೆ ಅದ್ರ ಮುಂದೆ ಮಳೆ ಆಯ್ತು ಅಂದರೆ ಅದ್ರ ವ್ಯತ್ಯಾಸನೇ ಬೇರೆ ಇರ್ತದೆ ನಾವು ಈಗ ಸದ್ಯಕ್ಕೆ ಕೆಲವೊಂದು ತಿಕೋಟ ಸೈಡ್ ಬಿಜರ್ಗಿ ಬಾಬಾ ನಗರ ಆಮೇಲೆ ಈ ಕಡೆ ಚಿಕ್ಕಲ್ಕಿ ಕ್ರಾಸ್ ಮತ್ತು ನಿಡೋಣಿ ಈ ಕಡೆ ಚರ್ಚಾಣ ಭಾಗದಾಗ ಆಮೇಲೆ ಈ ಕಡೆ ಹತ್ತಿಣೇ ಭಾಗದಾಗ ಆಮೇಲೆ ಈ ಕಡೆ ಜತ್ ಭಾಗದಾಗ ಮೊಮ್ದೆ ಸೈಡ್ ಏನು ಇದ್ದೀರಲ್ಲ ಕೆಲವೊಂದು ಏರಿಯಾದಾಗ ಭಾಳಷ್ಟು ಮಳೆಯಾಗ್ಯದ್ ಆ ಮಳೆ ಆಗಿರೋದ್ರಿಂದ ಏನಾಗ್ಬಿಟ್ಟದ ನಮ್ಮ ಭೂಮಿ ಒಳಗೆ ತಿವಾಂಶ ಜಾಸ್ತಿ ಹಿಡ್ದು ಒಂದು ಇಂಚ್ ಹಡ್ಡದ ರೈತರಿ ನಮ್ಮ ಕೈ ಕೆಸರು ಹತ್ತ ಮಳೆ ಮಳೆಯಾಗ್ಯ ಈ ಭಾಗಗಳಿಗೆಲ್ಲ ಅದಿಂದ ಏನಾಗಿಬಿಟ್ಟದೆ ನಮ್ಮ ವಾತಾವರಣದಾಗ ನೀರಿನ ಪ್ರಮಾಣ ಜಾಸ್ತಿ ಅದ ರೀ ಬೆಳಗ್ಗೆ ಹೋಗಿ ನೋಡ್ರಿ ತಪ್ಪಲ್ ಮೇಲೆಲ್ಲ ಮಂಜು ಇರ್ತದೆ ನೀರಿನ ಹನಿ ಇಬ್ಬನೇ ಇರ್ತದೆ ಹಾಗಾಗಿ ಏನಾಗ್ಬಿಡ್ತದೆ ಈ ವರ್ಷ ಹೋದ ವರ್ಷ ನೀರಿನ ಕಂಪೇರ್ ಮಾಡಿದ್ರೆ ವ್ಯತ್ಯಾಸ ಆಗ್ತದೆ ಆಮೇಲೆ ನಮ್ಮದಂತರು ನೋಡ್ರಿ ಈ ಕಡೆ ಮಡ್ಡಿ ಜಮೀನಲ್ಲ ಈ ಕಡೆ ಸಾದಾ ಇದು ಇದೇನ್ರಿಪ್ಪ ಎರೆ ಮಣ್ಣಿನ ನೆಲ ಅಲ್ಲ ನಾವೇನಾದ ಒಂದು ಸ್ವಲ್ಪ ಮಣ್ಣು ಹಾಕ್ಕೊಂಡು ಕೆರಿ ಒಳಗೆ ಸಿಗ್ತದಲ್ಲ ರೀ ಕೆರಿ ಮಣ್ಣು ಹಂಗೆ ಅಂತ ಮಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈನ್ ಗ್ರೀನ್ ಸಾಯಿ ಹೊಡೆದು ನಾವು ಮಾಡ್ಕೊಂಡು ರೀ ಅದು ನಮ್ಮದು ಈ ಕಡೆ ಎರೆ ಜಮೀನು ಅಂತ ಅನ್ನೋಕ್ಕೂ ಬರೋಂಗಿಲ್ಲ ಈ ಕಡೆ ಮಡ್ಡಿ ಜಮೀನು ಅಂತನೂ ಅನ್ನಾಕೆ ಬರೋಂಗಿಲ್ಲ ರೀ ಆದ್ರೆ ಪೂರ್ವದ ಜಮೀನು ನಾವು ದ್ರಾಕ್ಷಿ ಹಚ್ಚೋಕ್ಕಿಂತ ಚೌಕಿಂತ ಮೊದಲೇನಿತ್ತಲ್ರಿ ಅದು ನೆಕ್ಕ ಮಡ್ಡಿ ಜಮೀನು ಆಮೇಲೆ ಕೆಳಗೆ ಒಂದು ಫೂಟ್ ಹಡ್ಡದ ರೈತು ಗರ್ಸ್ ರೀ ಹೀಗಾಗಿ ನಮ್ಮದು ನೀರಿನ ಮ್ಯಾನೇಜ್ಮೆಂಟ್ ನಾ ಯಾವ ರೀತಿ ಮಾಡ್ಕೋತೀನಿ ಅಂತಂದ್ರೆ ಈಗ ನಾವು ಚಾಟ್ನಿ ಒಂದು ತಿಂಗ್ಳು ಇರ್ಲಿಕ್ಕಾಗಿ ಫುಲ್ ನೀರು ಒಂದು ಹನಿನೂ ನಮ್ಮ ಪ್ಲಾಟಿಗೆ ನಾ ಬಿಟ್ಕೊಳಂಗಿಲ್ಲ ಹೊಟ್ಟೆ ಬಿಡುವುದೇ ಇನ್ನೇನೋ ಭಾಳ ನೆಲ ಒಣಗಿತ್ತು ನಾವು ಅದ್ರಾಗ ಏನಾರು ಕೆಲಸ ಮಾಡ್ಲಿಕ್ಕೆ ಸಮಸ್ಯೆ ಆಗ್ಲಕ್ಕಿತ್ತು ಅಂದ್ರೆ ಒಳಗುಲ್ ತೆಗೆಯೋದು ಅದು ಇದು ಮಾಡ್ತಿರ್ತೀವಲ್ರಿ ಹಂಗಾಗಿ ಆ ಸಮಸ್ಯೆ ಆಗಲಿಕ್ಕಂದ್ರೆ ಏನು ಮಾಡ್ತೀವಿ ನಾವು ಒಂದು ಹತ್ತು ಹದಿನೈದು ನಿಮಿಷ ನೀರು ಕೊಟ್ಟಿರ್ತೀವಿ ಇಲ್ಲ ಅದರಾಗೆ ಒಂದು ಸರ್ ಮಳೆ ಆಗಿಬಿಡ್ತಂದ್ರೆ ಮುಗೀತು ನೀರೇ ಕೊಟ್ಟಿರಲ್ಲ ನಾನಂತರೂ ಈಗ ಸದ್ಯಕ್ಕೆ ನೋಡಿರಿ ಒಂದು ತಿಂಗಳಾಯಿತು ನೀರನ್ನೇ ನಾನು ದ್ರಾಕ್ಸಿ ಒಂದು ಹನಿನೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದರೆ ಮೊದಲ ಇಪ್ಪತ್ತು ದಿನತನ ಮಳೆ ಹದಿನೈದು ದಿನ ತನಕ ಮಳೆ ಇತ್ತು ಹದಿನೈದು ದಿನ ಇಡ್ಕೊಂಡು ಈ ಕಡೆ ಸ್ವಲ್ಪ ಮಳೆಯೇ ಇಲ್ಲ ನಮ್ಮ ಕಡೆ ಸುಮ್ಮ ಬಂದರೂ ತೊಂತ್ರು ಬರ್ತದ ಇಲ್ಲಾಂದ್ರೆ ಇಲ್ಲ ಮಳೆ ಕಡಿಮೆ ಇರೋದರಿಂದ ಸ್ವಲ್ಪ ನಮ್ಮ ಗಿಡಕ್ಕೆ ಹೀಟ್ ಕೊಡಬೇಕಾಗ್ಯದ ಈಗ ನಮ್ಮ ಹೊಡಿಬೇಕಾಗ್ಯ ನಾವು ತಪ್ಪಲನ್ನು ಕಡೆ ಲಕ್ಷ ಕೊಡೋದಿಲ್ಲ ತಪ್ಪಲನ್ನು ನ್ಯಾಚುರಲ್ ಆಗಿ ಉದುರ್ಬೇಕು ಆ ರೀತಿ ಮಾಡಬೇಕಾಗ್ಯದ ನಾವು ಹಾಗಾಗಿ ಏನು ಮಾಡಿದೀವಿ ನಾವು ಈಗ ಇದು ರೀ ನೀರನ್ನು ಬಂದ್ ಯಾಕ ಆಮೇಲೆ ನಾವು ಒಂದು ತಿಂಗಳ ಹಿಂದೆ ರೀ ನನ್ನ ಪ್ಲಾಟ್ನಾಗೆಲ್ಲ ಹರಗಿಸಿಬಿಟ್ಟೇನ್ರಿ ಹರಗಿಸಿ ನಡುವೆನದ ಮೂರು ಇಂಚಿನ ದರ ಮಣ್ಣೆಲ್ಲ ಒಡೆ ತೆಗೆದು ರೀ ನಾನು ಹದ ಮಾಡೀನಿ ರೀ ಮಣ್ಣನ್ನು ಹದ ಮಾಡೀನಿ ಇನ್ನು ನನ್ನದೇ ಈ ಹದ ಮಾಡಿ ಕೆಲವೊಂದು ಜನ ರೈತರು ಏನು ರೀ ಎಲ್ಲ ಬೋಧಿ ಏರ್ಸಿಬಿಡ್ತಾರೆ ಅದ್ರ ನಾ ಬೋಧಿ ರೀ ಯಾಕಂತಂದ್ರೆ ನನಗೆ ಅದ್ರದಿಂದ ಏನು ಸಮಸ್ಯೆ ಇಲ್ಲ ಸುಮ್ಮನೆ ಯಾಕೆ ಬೋಧ ಏರ್ಸಬೇಕು ಬೋಧಿ ಹೈಟ್ ಮಾಡ್ಕೋಬೇಕು ಅಂತಂದು ಬೋದ ಹಂಗೆ ಏರ್ಸಿ ಹೈಟ್ ಮಾಡ್ಕೊಂತ ಅಂತ ಬರ್ತೀವಲ್ಲ ಹಂಗ ಮ್ಯಾಲ ಬೇರ್ಗಳು ಉತ್ಪತ್ತಿ ಆಗ್ತವೆ ಕೆಳಗೆ ಬಡ್ಡಿಗಿರುವಂಥ ಬೇರುಗಳೇನಾಗ್ತದೆ ಕೆಲಸ ಬಿಟ್ಟು ಮ್ಯಾಲೆ ಅದಕ್ಕೆ ಆಹಾರ ಸಿಗೋಕೆ ಸ್ಟಾರ್ಟ್ ಮಾಡ್ತದೆ ಹಂಗಾಗಿ ಕೆಳಗಿನ ಬೇರ್ಗಳು ಕೆಲಸ ಬಿಟ್ಟು ಅವು ಒಂದು ವೇಳೆ ಸಪೋಸ್ ನ್ಯೂಟ್ರಲ್ ಆಗಿ ಬೇರ್ ಸ್ವಲ್ಪ ಒಣಗುದು ಅಂದರೆ ಆ ಬೇರು ಏನು ಮೊದಲು ಯಾವ ಉಲಾಂಡಿಗೆ ನಾವು ಆಹಾರ ಕಳಿಸ್ತಿತ್ತಲ್ಲ ಆಟೋಮೆಟಿಕ್ ನೀರು ಬಿಟ್ಟೀನಿ ಗೊಬ್ಬರ ಸಾಕಾಗಟ್ ಬಿಟ್ಟೀನಿ ಉಲ್ಲಾಂಡು ಯಾಕೆ ಒಣಗೋದು ಆ ಕೆಳಗಿನ ಬೇರ್ ಒಣಗಿ ಹೋಗಿರ್ತದೆ ಹಾಗಾಗಿ ಮ್ಯಾಲೆ ಉಲ್ಲಾಂಡು ಒಣಗ್ತದೆ ಇಂಥ ಸಮಸ್ಯೆ ಆತ ಹಾಗಾಗಿ ಜಾಸ್ತಿ ಬೋದು ಏರ್ಸಂಗಿಲ್ಲ ರೀ ನಾವು ಆಮೇಲೆ ನಾ ಅದಿನ ಅಂತರ ಬೋಧಿ ಏರ್ಸಿಲ್ಲ ನೀರಂತರೂ ಬಂದ್ ರೀ ನಮ್ಮ ಏನು ಸಾಲುಗಳು ಎರಡೂ ಸೈಡ್ ಆ ಸೈಡ ಈ ಸೈಡ ಬೇರುಗಳು ಭಾಳ ಹರಿದಾವ್ರಿ ಹರಿದಾಗ ಈಗ ಒಂದು ತಿಂಗಳ ಮ್ಯಾಲ ಐತ್ರಿನ ಈಗೇನು ಸಣ್ಣಗೆ ಅದು ಏನದು ಅದನ್ನು ಗಾಯ ಏನಿರ್ತದ್ರಿ ಬೇರೆ ಅದು ಜಾಯಿ ಗಾಯಿ ಮಾಯ್ದು ಬಿಟ್ಟದ ನನ್ನಲ್ಲಿ ಮೈದೇನಾಗಿಬಿಟ್ಟದ ಸೈಡ್ ಬೇರು ಒಡ್ಯಾಕ್ ಅವಕಾಶ ಆಗಿ ಶಕ್ತಿ ತುಂಬಿಕೊಂಡವ್ರಂಗೆ ನೆತ್ಬಿಟ್ಟದೀಗ ಈಗ ನಾವು ಚಾಟ್ನಿ ಇತ್ರೆಯೆಲ್ಲ ಇತ್ತರೆಲ್ಲ ಅಂತರ ನಾವು ಹೊಡಿಬೇಕಂದ್ರೆ ಹನ್ನೆರಡು ದಿವ್ಸ ಅಡ್ವಾನ್ಸ್ ಹೊಡ್ಕೊತೀವಿ ರೀ ನಾವು ಈಗ ಕೆಲವೊಬ್ರು ಏನು ಮಾಡ್ತಾರೆ ಇಲ್ಲ ಎಂಟೇ ದಿನ ಉಳ್ದದ ನಮ್ಮ ಡೇಟ ಈಗ ಮೂರು ಪ್ರಮಾಣ ಹಾಕಿ ಇತ್ರೆಯಲ್ಲ ಹೊಡಿಬೇಕಾಗಿದೆ ಬೇಡ ನಾಲ್ಕು ಪ್ರಮಾಣ ಹಾಕಿ ಹೊಡೆದ್ಬೇಡನೇ ಗಪ್ಪನೇ ಉದ್ರಿ ಅಂತ ತಿಂತೀವಿ ಅದ್ರ ಜೊತೆ ನಾವು ಇನ್ನೊಂದು ಮ ಏನು ಮಾಡಿರ್ತೀವಿ ರೀ ಬಾರ ಎಕ್ಸೆಟ್ ಆಗಲಿ ಅಥವಾ ಜೀರೋ ಜೀರೋ ಐವತ್ತು ರೀ ಆಮೇಲೆ ಹದಿಮೂರು ಜೀರೋ ನಲ್ವತ್ತೈದು ಗೊಬ್ಬರ ಕೊಡಿಸ್ತಾರೆ ಒಬ್ಬೊಬ್ರು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಕೂಡಿಸ್ತಾರೆ ನಾವೇನು ಮಾ ನಾವು ಡಿ ಎ ಪಿ ಕೂಡಿಸ್ಕೊಂತೀವಿ ರೀ ಇನ್ನು ಭಾಳಷ್ಟು ಜನ ಡಿ ಎ ಪಿನೂ ಕೂಡಿಸ್ತಾರೆ ಇದ್ರ ಜೊತೆಯೂ ಒಂದು ಕೀಟನಾಶಕನೂ ಹಾಕ್ತಾರೆ ರೀ ಆದ್ರೆ ನಾವಂತರೂ ಎಂದೂ ಹಾಕಿಲ್ಲ ಹಾಕೋದು ಇಲ್ಲ ನಾವು ಯಾಕಂದರೆ ಕೀಟನಾಶಕ ಈ ಟೈಮ್ದಾಗ ನಮ್ಗೆ ಅವಶ್ಯ ಇರೋಲ್ಲ ಅದಕ್ಕೆ ನಾವೇನೊಂದು ಹಾಕೋಂಗಿಲ್ಲ ಇದು ನಾವು ಹನ್ನೆರಡು ದಿವಸ ಅಡ್ವಾನ್ಸ್ ಹೊಡ್ಕೊತೀವಿ ರೀ ಯಾವುದು ಇದ್ರೆ ಇಲ್ಲ ಅಡ್ವಾನ್ಸ್ ಹನ್ನೆರಡು ದಿವ್ಸ ಏನು ಇದ್ರೇಲಿ ಹೊಡಿತೀವಲ್ಲ ಅದಕ್ಕಿಂತಲೂ ಮುಂಚೆ ದಿನ ಒಂದು ನಮ್ಮ ಎಂಟು ಲೀಟ್ರ್ ಗುಂಡಿ ರೀ ಒಂದು ತಾಸಿಗೆ ಎಂಟು ಲೀಟ್ರ್ ನೀರು ಕಡಿತದ ಅಂಥ ಗುಂಡಿ ಅದಾವೆ ಆ ಗುಂಡಿಗೆ ಏನದ ಮಳೆ ಆಗಿತ್ತಂದ್ರೆ ನೀರು ಕೊಡೋಂಗಿಲ್ಲ ಮಳೆ ಆಗಿತ್ತಿಲ್ಲ ಅಂದ್ರೆ ಏನದ ಒಂದು ಅರ್ಧ ತಾಸು ನೀರು ಕೊಟ್ಟಿರ್ತೀವಿ ನೀರು ಕೊಟ್ಟು ಏನು ಮಾಡ್ತೀವಿ ಆ ಕಡೆ ಇದ್ರೇಲಿ ಹೊಡಿತೀವಿ ಈ ಕಡೆ ನಾವು ಏನದ ಗುಂಡಿ ಕೆಳಗೆ ಒಂದು ಲೀಟ್ರ್ ನೀರು ನಿಲ್ಲುವಂಗೆ ಒಂದು ಕುಣಿ ಹೊಡ್ಕೊಂಡಿರ್ತೀವಿ ಹೊಡೆದಾಗ ಥರಲ್ಲಿ ಹೊಡೆದಾಗ ಮೊಂತೀವಿ ಅದಾದ ನಂತರ ಏನು ರೀ ನಾವು ಸ್ವಲ್ಪ ಎರಡು ದಿವಸ ಮೂರು ದಿವಸ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಿಂಗೆ ನೀರು ಬಿಡ್ತೀವಿ ಇದ್ರಾಗ ಮತ್ತು ಪಾಸ್ಪರಿಕ ಹೋಮಿಕ ಕೆಲವೊಂದು ಗೊಬ್ಬರಗಳು ಹಾಕ್ಕೊಂತೀವಿ ರೀ ಆಮೇಲೆ ಕೆಲವೊಂದು ನಾವು ಮನೇಲಿ ಈ ವರ್ಷ ಭಾಳಷ್ಟು ಔಷಧಿಗಳು ತಯಾರು ಮಾಡಾಕತ್ತೀನಿ ಅಂತ ರೀ ಅವೆಲ್ಲ ರೆಡಿ ರೀ ಒಂದು ಸ್ವಲ್ಪ ನಾನು ನಾಸಿಕೆ ಹೋಗಿ ಅವು ಬಿಟ್ಟು ತರಬೇಕಾಗ್ಯದ ಅದು ಒಂದು ನನಗೆ ಎರಡು ದಿನದಾಗ ಹೋಗಿ ತಗೊಂಡು ಬಂದಂದ್ರೆ ನಾನು ರೆಡಿ ಮಾಡ್ತೀನಿ ರೀ ಎಲ್ಲ ಅದ್ರದ್ದು ಏನು ಬೇಕು ಪ್ರೊಸೆಸ್ ಎಲ್ಲ ಮಾಡ್ಕೊಂಡು ಇಟ್ಟೀನಿ ರೀ ಬರೀ ಅದ್ರ ಮದರ್ ಕಲ್ಚರ್ ತರಲಿಕ್ಕೆ ನಾ ಅಲ್ಲಿ ಹೋಗಬೇಕಾಗ್ಯದ ಹಾಗಾಗಿ ಈ ರೀತಿ ಮಾಡಿಕೊಂಡು ಇಲ್ಲಿ ನಾವು ಪಾಸ್ಪರ್ ಕೇಶಿಡ್ ಬಿಡೋ ಏನು ಮಾಡ್ತಾರೆ ರೀ ಮೊದಲು ಒಂದು ತಾಸು ನೀರು ಬಿಡ್ತಾರೆ ನಮ್ಮೂ ನೋಡಿರಿ ನಾ ಬಿಡದೆ ಅರ್ಧ ತಾಸು ನನ್ನ ಏಟ್ರಿ ನಾಲ್ಕು ಲೀಟ್ರ್ ನೀರು ಕಡ್ದಿರ್ತದೆ ಬೇಡ ಐದು ಲೀಟ್ರ್ ನೀರು ಕಡ್ದಿರ್ತದೆ ರೀ ಏಟ್ರಿ ಅರ್ಧ ತಾಸಿ ಅಂದರೆ ಎಂಟು ಲೀಟ್ರ್ ಅಲ್ಲ ಒಂದು ತಾಸಿನ ನೀರು ಹಂಗೆ ಲೀಟ್ರ್ ಕಿಲ್ ಲೀಟ್ರ್ ನಾಲ್ಕು ನಾಲ್ಕು ಎಂಟರಿಂದ ಹತ್ತು ಲೀಟ್ರ್ ನನಗೆ ನಾವು ನೀರಿಲ್ಲಿ ಕೊಟ್ಕೊಂಡಿರ್ತೀವಿ ಇನ್ನು ಚಾಟ್ನಿ ನಾಳೆ ಬರ್ತಾರಂದ್ರೆ ಇವತ್ತಿನ ದಿವಸ ಏನು ಮಾಡ್ತೀವಿ ರೀ ಅರ್ಧ ತಾಸು ನೀರು ಬಿಡೋಂಗಿಲ್ಲ ರೀ ತೇವಾಂಶ ಜಾಸ್ತಿ ಇತ್ತಂದ್ರೆ ನಲ್ವತ್ತು ನಿಮಿಷ ಬಿಟ್ಕೊಂಡಿರ್ತೀವಿ ತೇವಾಂಶ ಇದು ತೇವಾಂಶ ಕಡಿಮೆ ಇತ್ತಂದ್ರೆ ನಲ್ವತ್ತು ನಿಮಿಷ ರೀ ತೇವಾಂಶ ಜಾಸ್ತಿ ಇತ್ತಂದ್ರೆ ಅರ್ಧ ತಾಸು ನೀರು ಬಿಟ್ಕೊಂಡಿರ್ತೀವಿ ರೀ ಇಟ್ಟು ಬಿಟ್ಕೊಂಡು ನಾವೇನದ ಮರದಿವ್ಸ ಚಾಟ್ನಿ ಮಾಡ್ಕೊತೀವಿ ಎಲ್ಲ ಚಾಟ್ನಿ ಮುಗಿದ ಬೆಳಗ್ಗೆ ಎರಡು ದಿವಸ ಒಟ್ಟೆ ಒಂದು ಹನಿ ನೀರು ಕೊಡಂಗಿಲ್ಲ ಯಾಕೆ ಕೊಡೋಂಗಿಲ್ಲ ಕಾರಣ ಏನು ರೀ ನಾವು ನೀರು ಕೊಟ್ಟೇವಂದ್ರೆ ಮ್ಯಾಲಿನ ಕಡ್ಡಿ ಚಟ್ನಿ ಮಾಡಿರ್ತಾರೆ ಅಲ್ಲಿ ನೀರು ಒಪ್ಪನ್ನಾಗಿ ಜಾಸ್ತಿ ಸೋರಾಕಾಗ್ತದೆ ಸೋರ್ಬೇಕು ನೀರ ಇಲ್ಲ ಅಂತ ಹೇಳಂಗಿಲ್ಲ ರೀ ಚಟ್ನಿ ಮಾಡೋ ಒಂದು ಎರಡು ಮೂರು ತಾಸು ತನಕ ನೀರು ಸೋರೋದು ಯಾವುದೇ ತೊಂದರೆ ಇಲ್ಲ ನಾವು ಬಡ್ಡಕ್ಕೆ ನೀರು ಜಾಸ್ತಿ ಕೊಟ್ಕೊಂಡಂದ್ರೆ ಕಂಟಿನ್ಯೂ ನೀರು ಸೋರಿ ಹೋಗಿರ್ತದೆ ನಾವು ಏನು ಈ ಎರಡು ತಿಂಗಳ ಮೂರು ತಿಂಗಳ ತನಕ ಸ್ಟೋರೇಜ್ ಮಾಡಿ ಸ್ಟಾಕ್ ಇಟ್ಕೊಂಡಿರ್ತೀವಲ್ಲ ಗಿಡ ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ ರೀ ರೆಸ್ಟ್ ಕೊಟ್ಟಿರ್ತೀವಿ ಅದಕ್ಕೆ ಅಂಥ ಟೈಮ್ದಾಗ ಆ ಟೋರೇಜ್ ನೀರಿನ ಮುಖಾಂತರ ಹರಿದವರೆಗೆ ಬಂದುಬಿಡ್ತೀವಿ ನೀರಿನ ಮುಖಾಂತ್ರ ಹರಿದ ಹೊರಗೆ ಬಂದುಬಿಡ್ತೇವೆ ಅದಕ್ಕೆ ನಾವು ನೀರು ಜಾಸ್ತಿ ಕೊಟ್ಟೇವಂದ್ರೆ ಅಲ್ಲಿ ಕಂಪಲ್ಸರಿ ನೀರು ಬರ್ತದೆ ಹೊರಗೆ ಬಂದು ಭೂಮಿಗಾರಿಯಾಗಿರ್ತಾವೆ ಇಲ್ಲ ಗಾಳಿ ಗಾಳಿಯೊಳಗೆ ಹೋಗಿ ಹೋಗಿಬಿಡ್ತೀವಿ ಅದಕ್ಕೆ ಆ ನೀರು ಸೋರಿರಬಾರ್ದು ನೀರನ್ನು ಸೋರ್ ಸೋರ್ಬೇಕು ಇದು ಪೂರಾನು ನೀರು ಸೋರ್ಲಾರ್ದೇ ಇರಬಾರ್ದು ಈ ರೀತಿ ನಾವು ನೀರನ್ನು ಮ್ಯಾನೇಜ್ ಮಾಡ್ಕೊಂಡು ಕೊಟ್ಟೇವಂದ್ರೆ ನೀರು ಚಟ್ನಿ ನಾಳೆ ಇರ್ಲಿಕ್ಕೆ ಇವತ್ತು ನೀರು ಕೊಟ್ಟಿರ್ತೀವಿ ಮೂರು ದಿನ ಒಂದು ಹನಿ ಯಾವುದೇ ರೀತಿ ಅಂತ ನೀರು ಬಿಟ್ಕೊಳಂಗಿಲ್ಲ ನಾವು ನೀರು ಮೂರು ದಿನ ಆದ ನಂತರ ಒಂದು ಸ್ವಲ್ಪ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನನ್ನ ಪ್ಲಾಟಿಗೆ ಬಿಟ್ಕೊಳ್ಳೋದ್ರಿ ಮತ್ತು ಕೆಲವೊಬ್ಬರು ಮೂರು ದಿನಕ್ಕೆ ನಾಲ್ಕು ದಿನಕ್ಕೊಂದು ನೀರು ಬಿಟ್ಕೊತಾರೆ ಅವ್ರು ಎರಿ ಮಣ್ಣಿನೊಳಗಿರ್ತಾರೆ ಅವ್ರ ತೇವಾಂಶ ಜಾಸ್ತಿ ಇರ್ತದೆ ಒಬ್ರು ಯಾರು ಸರ್ ಹೇಳಿದ್ರು ನಾನು ನಾಲ್ಕು ದಿವ್ಸಿಗೆ ತಾಟಕೋತೀನಿ ರೀ ನಾಲ್ಕು ದಿವ್ಸ ತನಕ ತಾಟೋಕೆ ಹೋಗಂಗಿಲ್ಲ ನೀರು ಬಿಡೋದು ನಾಲ್ಕು ದಿವ್ಸಿಗೆ ನಾ ನಾಲ್ಕು ತಾಸು ನೀರು ಬಿಡ್ತೀನಿ ಅಂತಂದ್ರು ಬಿಡ್ಬೋದು ರೀ ಆದ್ರೆ ಈ ಟೈಮ್ದಾಗ ನಡೆಯಂಗಿಲ್ಲ ಆಮೇಲೆ ಏನಾಗಿ ಬಿಡ್ತದೆ ರೀ ಈ ನಾವು ಮೂರನೇ ದಿವ್ಸಿಗೆ ಒಂದು ಸ್ವಲ್ಪ ಒಂದು ಹದಿನೈದು ನಿಮಿಷ ಒಂದು ಟಾರ್ಗೆಟ್ ಹಾಕೊಂಡು ಬಿಡ್ತೀವಿ ಹದಿನೈದು ನಿಮಿಷ ರೀ ಆಮೇಲೆ ಟೈಮ್ ನೀರಿನ ವಾತಾವರಣ ಬಿಸಿಲ ಆಗೋ ಮುಂಚೂಚನೆ ನೋಡ್ಕೊಂಡು ಒಂದು ಸ್ವಲ್ಪ ನೀರು ಇಪ್ಪತ್ತು ನಿಮಿಷ ಮಾಡ್ಕೊಂಡಿರ್ತೀವಿ ಇಲ್ಲಿ ಸ್ವಲ್ಪ ಹತ್ತು ನಿಮಿಷ ಐದು ನಿಮಿಷ ಒಂದು ಲೀಟ್ರ್ ಎರಡು ಲೀಟ್ರ್ ಹೆಚ್ಚು ಕಡಿಮೆ ಆದರೆ ಧಕ್ಕು ಸಿಗೊತದ್ರಿ ಈಗ ನಾ ಇನ್ನದ ಒಬ್ಬರು ನನಗೆ ಫೋನ್ ಮಾಡಿದರು ನಾವು ಮೈಮೆ ಇದು ಮೈಕ್ರೋ ಟೋಬ್ ಅದಾವ್ರಿ ಒಂದು ತಾಸು ನೀರು ಬಿಡ್ತೀವ್ರಿ ಒಂದು ದಿನ ಒಂದು ಒಂದು ದಿನ ಬಿಟ್ಟು ಒಂದು ದಿನ ನಡೀತದೇನು ಅಂತಂದರೆ ನೀರಿನ ಪ್ರಮಾಣ ನಾವು ಈ ಟೈಮ್ದಾಗ ಹೆಟ್ಟು ಜಾಸ್ತಿ ಕೊಡ್ತೀವಲ್ರಿ ಅಟ್ ನಮ್ಮ ಗೊನೆ ಉದುರಿ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಉದುರಿ ಹೋಗ್ತದೆ ಯಾಕಂತಂದ್ರೆ ಸರಿಯಾಗಿ ಬೆಳೆಯಂಗಿಲ್ಲ ನೀರಿನ ಪ್ರಮಾಣ ಜಾಸ್ತಿ ಬಿಡೋದ್ರಿಂದ ಬೇರುಗಳು ವರ್ಕ್ ಬಿಟ್ಟುಬಿಡ್ತದೆ ಹಂಗಾಗಿ ಏನಾಗಿ ರೀ ನಮಗೆ ಸಣ್ಣಗೆ ಯಾಕೋ ಗುಂಜು ಒಡೆದು ಬಂದ್ರಿ ಯಾವ್ದಾರ ಟಾನಿಕ್ ಹಾಕಾನೆ ಅಂತ ಯಾಕೆ ಗುಂಜು ಒಡೆದು ಬಂದಿರ್ತದೆ ನಾವು ನೀರು ಜಾಸ್ತಿ ಕೊಟ್ಟಿರ್ತೀವಿ ಬೇರುಗಳು ವರ್ಕ್ ಇಲ್ಲರ ಮಟ್ಟೆಗೆ ಸುಮ್ಮನೆ ಏನೋ ನಾ ಸಾಯಿಬೇಡೋ ಬೇಡ ಅಂದಂಗೆ ಚಿಕ್ಕ ಬಂದಿರ್ತದೆ ಅದ್ರ ಜೊತೆ ಸ್ವಲ್ಪ ಗೊನಿನೂ ಬಂದಿರ್ತದೆ ಯಾವುದು ಜಾಸ್ತಿ ಫೋರ್ಸ್ ಇರ್ತದೆ ಅದಿಂತ ಉಳ್ಕೋತದೆ ಉಳ್ಕೋದು ಉರಿಯೋಗಿಬಿಡ್ತೀವಿ ಯಾಕಂದ್ರೆ ಶಕ್ತಿನೇ ಇರಲ್ಲಲ್ಲ ಆಮೇಲೆ ನೀರು ಜಾಸ್ತಿ ಬಿಡೋದ್ರಿಂದ ಅದು ಹನಿ ಹನಿ ನೀರು ಸೋರು ಅಥವಾ ಕಡ್ಡಿ ಮುಖಾತ್ರ ಅಂತ ಹೇಳ್ತೀನಿ ಅಲ್ಲರಿ ಅದು ಜಾಸ್ತಿನೇ ಸೋರೋದ್ರಿಂದ ಏನಾಗಿ ನಮ್ಗೆ ಸಮಸ್ಯೆ ಆಗಿಬಿಡ್ತದೆ ರೀ ಇಂಥವೆಲ್ಲ ಆ ಟೈಮ್ದಾಗೆ ಗುನಿ ಕರಗಲ್ಕತ್ತ ಆ ಟಾಣಿಕೋ ಈ ಟಾಣಿಕೋ ಆ ನೀರಿನ ಕಡೆ ಲಕ್ಷ ಇರಲ್ಲ ನಮ್ಮ ಕಡೆ ಆ ಟಾಣಿಕೆ ಈ ಟಾಣಿಕೋ ಹತ್ತೊಂಬತ್ತು ಗೊಬ್ಬರ ಬಿಡ್ರಿ ಆಮೇಲೆ ಬಾರ ಎಕ್ಸೆಟ್ ಬಿಡ್ರಿ ಮತ್ತು ಇನ್ನೂ ಏನೇನೋ ಹೇಳ್ತಾರೆ ಗೊನಿ ಕರಗಲಾರಂಥವು ಅವೆಲ್ಲ ಬಿಟ್ಕೊಂತ ನಿಂತು ಬಿಡ್ತೀವಿ ಮ್ಯಾಲ ಅಟೋಟಿಗೆ ಆ ಸ್ವಲ್ಪ ಆಗಿ ಮಂಜ ಈಗ ಯಾಕಂದ್ರೆ ಮಳೆಗಾಲ ಟೈಮ್ ಅಕ್ಟೋಬರ್ ನವಂಬರ್ ಇದು ಸೆಪ್ಟೆಂಬರ್ ಮಳೆಗಾಲ ಟೈಮ್ ಹೆಚ್ಚು ಕಡಿಮೆ ಆಗಿ ಧ್ವನಿ ಕರಿಗೆ ಹೋಗಿಬಿಡ್ತದೆ ಇಲ್ಲ ನಮ್ಮ ರ್ಯಾಸಿಗೆ ಟೈಮ್ದಾಗ ನಾಲ್ಕು ಸಿಕ್ಸ್ ಪಿ ಹುಡ್ಕೊಂಡೀನ್ರಿ ನಾಲ್ಕು ವಿರಾಶಿಲ್ ಹೊಡ್ಕೊಂಡಿನ್ರಿ ಪಿ ಡಿ ಎಚ್ ಹೊಡ್ಕೊಂಡಿನ್ರಿ ಕೆಲವೊಂದು ಗರ್ಭ ಫಾಸ್ಟ್ ಹೊಡ್ಕೊಂಡೀನ್ರಿ ಹೀಗೆಲ್ಲ ಹೇಳ್ತೀರಿ ನೀವು ಆದರೆ ನಾವು ಮಾಡ್ಕೊಂಡು ಎಡವಟ್ಟಿಲ್ಲಿ ನೀರಿನ ಒಳಗೆ ಆಮೇಲೆ ಅದು ಮಾಡ್ತಾ ಮಾಡ್ತಾನೆ ಟಾಣಿಕ್ಗಳು ಹೊಡ್ಕೊಳ್ಳೋದ್ರಿಂದ ಏನಾಗಿರ್ತದ್ರಿ ಟಾಣಿಕೆಗಳಿಗೆ ಸ್ವಲ್ಪ ಅಮಿನೋ ಆ್ಯಸಿಡ್ ಬೇಸ್ ಮೇಲೆ ಹೊಡೆದ್ರೆ ಮಾತ್ರ ಬನ್ನಿ ಹೀಗೆ ಹೊರಗೆ ಬಂದಿರ್ತದೆ ಇಂಥ ಟೈಮ್ದಾಗ ಆಮೇಲೆ ಮುಂದೋಗಿ ಅಮಿನೋ ಆ್ಯಸಿಡ್ ಯೂಸ್ ಮಾಡಲ್ಲ ರೀ ಫ್ಲವರಿಂಗ್ ಟೇಜ್ ಮುಗಿದ ಬಳಕೆ ಅಮಿನೋ ಫ್ಲವರಿಂಗ್ ಟೇಜಿಗೆ ಬಂತಂದ್ರೆ ಅಮಿನೋ ಆ್ಯಸಿಡ್ ಯೂಸ್ ಬಂದ್ ಮಾಡ್ತೀವಿ ನಾವು ಇಲ್ಲಿತನ ಅಮಿನೋ ಆ್ಯಸಿಡ್ ಹಾಕೋ ಅಂತ ರೀ ಹಾಗಾಗಿ ಇಂಥ ಟೈಮ್ದಾಗ ಏನಂತ ಅಮಿನೋ ಆ್ಯಸಿಡ್ ಭಾಳ ಡೇಂಜರ್ ಈಗ ಏನಾಯ್ಬಿಡ್ತೀವಿ ರೀ ಬಿಸಿಲ ಚಂದನ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಡಿಗ್ರಿ ತನಕ ಬಿಸಿಲು ಇರ್ತದೆ ನೈಟ್ ಏನದ ಒಂದು ಮಳೆ ಮಳೆಯಾಗಿ ಕೂ ಆಗಿಬಿಡ್ತದೆ ಆಮೇಲೆ ಗಾಳಿನೂ ಇರೋಂಗಿಲ್ಲ ಆಮೇಲೆ ತಪ್ಪಲ ಸಣ್ಣ ಇರ್ತದ್ರಿ ಈ ಹದಿನೈದು ದಿವ್ಸನ ಒಳಗಡೆ ತಪ್ಪಲು ಸಣ್ಣ ಇರ್ತದೆ ಗಾಳಿಗಳಿಗೆ ಆಡೋಂಗಿಲ್ಲ ಸುಮ್ಮನೆ ಸ್ಟ್ರೇಟಾಗಿ ಈ ರೀತಿ ಇರ್ತದೆ ಗಾಳಿಗೆ ಅಡುಗಾಡ್ತಂದ್ರೆ ನೀರು ಉದುರಿ ಹೋಗ್ತದೆ ಗಾಳಿಗೆ ಅಡಗಾಡ್ಲಿಲ್ಲ ಅಂದರೆ ಅದು ನೀರು ಎಷ್ಟು ಇರ್ತದೋ ಹಿಡ್ಕೊಂಡು ಬಿಡ್ತದೆ ಅಲ್ಲಿ ಕೆಲವೊಂದು ಕ್ರಿಮಿಗಳು ತಯಾರಾಗ್ತವೆ ಕ್ರಿಮಿಗಳು ತಯಾರಾಗಿ ರೀ ಆ ಗೊನಿ ಇರುವಂಥ ದೇಟ ಈ ಕಡ್ಡಿಗೆ ಗೊನಿಗೆ ಏನು ದೇಟ್ ಇರ್ತದಲ್ಲ ಆ ದೇಟಿನ ಬೆಳೆ ಹುಳಗಳು ರೀ ಕೆಲವೊಂದು ಹುಳಗಳು ತಯಾರಾಗಿ ಏನಾಗಿಬಿಡ್ತದೆ ಅದನ್ನು ಕೊಳಿಸಿ ಉದುರಿಸ್ಬಿಡ್ತದೆ ಈ ಜಾಸ್ತಿ ನೀರಾಗಿ ನೀವು ಒಂದು ಸೌತೆಕಾಯಿ ಇಡ್ರಿ ಒಂದು ಇಟ್ಟರೆ ಎರಡನೇ ತಾಸಿಗೆ ತೆಗೆದು ಮೇಲೆ ಇಡ್ರಿ ಆಟೋಮೆಟಿಕ್ ಕೊಳತೆ ಮೆತ್ತಗಾಗಿ ಬಿಡ್ತದೆ ಹಂಗೆ ನೀರು ಈ ರೀತಿ ಮ್ಯಾನೇಜ್ಮೆಂಟ್ ಅಂಥ ಟೈಮ್ದಾಗ ಏನು ಮಾಡಿಬಿಡ್ತಾರೆ ರೀ ರೈತರು ಎಮ್ಮೋ ಬಾಷ್ಟನ್ನು ಆಮೇಲೆ ಜಡ್ ಒಂಟಿ ಓಟೋ ಇನ್ನೂ ಬೇರೆ ಬೇರೆ ಏನು ಅಲ್ಲಿ ಓಟೋ ಅಂಟ್ರಾ ಕಾಲು ಆಮೇಲೆ ಮೆಲೋಡಿ ಹೀಗೆಲ್ಲ ಅದೇ ನೀರಾಗೆ ಬಿಡ್ತಿರ್ತೀರಿ ಅಂಥ ಟೈಮ್ದಾಗ ಏನಾಗಿಬಿಡ್ತದೆ ಅಲ್ಲಿ ಔಷಧಿ ಕೊಂಡಿರ್ತದೆ ಏನು ಔಷಧ ಇದು ಎಲ್ಲ ಕೂಡ ಕೊಳ್ತ ಹೋಗ್ತಿರ್ತದೆ ನಾವು ನೀರಿನ ಮ್ಯಾನೇಜ್ಮೆಂಟ್ ಒಳಗೆ ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿಬಿಟ್ಟೇವಂದ್ರೆ ಒಂದು ಔಷಧ ಹೊಡೆದ್ರೆ ಕವರಾಯಿ ಹೋಗ್ಬಿಡ್ತಾವೆ ಹಾಗಾಗಿ ನೀರಿನ ಮ್ಯಾನೇಜ್ಮೆಂಟ ಇದು ಈ ಕಡೆ ಹದಿನೈದರಿಂದ ಇಪ್ಪತ್ತು ದಿವಸ ತನಕ ಹಿಂಗೆ ರೀ ಆಮೇಲೆ ಸ್ವಲ್ಪ ನಾವು ನೀರು ಇದೇ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೊ ಅಂತ ಹೋದೆ ಅಂದ್ರೆ ಕೆನೊಪ್ಪನೂ ಡೌನ್ ಆಗ್ತಿರ್ತೀವಿ ರೀ ಅದನ್ನು ನಾವು ಎಚ್ಚರಿಕೆಯಿಂದ ನೋಡಬೇಕು ಗೊನೆ ಕರಗಾಲಪ್ಪ ಅಂತಂದ್ರೆ ಒಂದು ಹತ್ತು ನಿಮಿಷ ನೀರು ಜಾಸ್ತಿ ಕೊಡ್ಕೊ ಅಂತ ಆಮೇಲೆ ನಮ್ಮ ಭೂಮಿಗೆ ತಕ್ಕಂತೆ ನೀರು ಬಿಟ್ಕೊಂತ ಹೋಗ್ಬೇಕು ರೀ ಆಮೇಲೆ ಒಬ್ಬರು ರೈತರಿಗೆ ಹೇಳಿದ್ರೆ ನನಗೆ ನಮ್ಮದು ಏರಿ ಮಣ್ಣಿನ ನೆಲ ಐತ್ರಿ ನಾವು ಮೂರು ಒಮ್ಮೆ ನೀರು ಇಪ್ಪತ್ತು ನಿಮಿಷ ಕೊಡ್ತೀವಿ ರೀ ಬಂದು ಮಾಡಿಬಿಡ್ತೀವಿ ನಮಗೆ ಅದು ಪ್ರತಿ ವರ್ಷ ಆ ರೀತಿ ಮಾಡಾಗಿತಿವಿ ಯಾವುದೇ ರೀತಿ ರೋಗಗಳು ಅಟ್ಯಾಕ್ ಆಗಂಗಿಲ್ಲ ಸ್ವಲ್ಪ ಮಳೆ ಬರ್ತಂದ್ರೆ ಏನದ ನಾವು ಇವತ್ತು ನೀರು ಬಿಡೋದಿತ್ತಂದ್ರೆ ಇವತ್ತೇ ಮಳೆ ಆಯಿತು ಅಥವಾ ನಿನ್ನೆ ಮಳೆ ಆಗಿತ್ತಂದ್ರೆ ಒಂದು ದಿವ್ಸ ಎಕ್ಸ್ಟೆಂಡ್ ಒಂದು ದಿವ್ಸ ಹೋಗಿಬಿಡ್ತೀವಿ ಅಂತ ಹೇಳಿದ್ರು ಅವರು ಒಂದು ದಿನ ಬಿಟ್ಟು ಒಂದು ದಿನ ಆಗೋದು ಎರಡು ದಿನ ಒಮ್ಮೆ ಆಗಿಬಿಡ್ತದಂತ ಮತ್ತು ನೀರು ಬಿಟ್ಟದನ್ನ ಹಿಡ್ಕೊಂಡು ಮತ್ತೆ ಒಂದು ದಿವಸ ಅಂಥ ಟೈಮ್ದಾಗ ಅವರು ನೀರು ಹೆಚ್ಚಿಗೆ ಬಿಟ್ಕೊಳಂಗಿಲ್ಲ ರೀ ನಿನ್ನೆ ಗ್ಯಾಪ್ ಮಾಡ್ಕೊಂಡಿವಿ ಯಾವುದಕ್ಕೆ ನಿನ್ನ ಮನೆ ನಿನ್ನೆ ಹಿಡ್ಕೊಂಡು ಇಪ್ಪತ್ತು ನಿಮಿಷ ನೀರು ಅಂದ್ರೆ ಒಂದು ಐದು ಹತ್ತು ನಿಮಿಷ ಎಷ್ಟ್ರ ನೀರು ಕೊಡ್ತೀವಿ ಕೊಟ್ಕೋಬೇಕಂತ ಪ್ಲ್ಯಾನ್ ಬಂದಿರ್ತದೆ ನಮ್ಮಲ್ಲಿ ರೈತರ ಬಲ್ಲಿ ಆದ್ರೆ ಅದು ಕೊಡಬಾರ್ದು ರೀ ನನ್ನ ಅನಿಸು ಮಟ್ಟಿಗೆ ಕೊಡಬಾರ್ದು ಆಮೇಲೆ ಇನ್ನೊಂದು ರೈತರು ಭಾಳಷ್ಟು ತಪ್ಪು ಮಾಡ್ತಾರೆ ರೀ ರೈತರಂದ ಬಳಕೆ ಕೆಲವೊಂದು ಕಾರ್ಯಕ್ರಮ ಒಳಗೂ ಹೋಗಿರ್ತಾರೆ ಅಥ್ವಾ ಎಲ್ಲಿಯೋ ಹೋಗಿರ್ತಾರೆ ಕೆಲವೊಂದು ಬಿಸ್ನೆಸ್ ಒಳಗೆ ಇರ್ತಾರೆ ರೈತರು ಒಂದೇ ಕೆಲ್ಸ ಒಳಗೆ ಇರೋಕೆ ಸಾಧ್ಯ ಇಲ್ಲರಿ ಇರ್ತಾರೆ ಇದು ಏನಾಗ್ಬಿಡ್ತದೆ ರೀ ನೈಟ್ ಬಿಟ್ಕೊಂಡ್ರೆ ಆಯ್ತು ತಗೋತೀವಿ ರೀ ನೈಟ್ ಬಡೋ ಅವ್ರು ನೈಟ್ ಕರೆಂಟ್ ಎಷ್ಟು ಒಂದು ಹತ್ತು ನಿಮಿಷದ್ದು ನೀರು ಕೊ ಕೊಟ್ರಾಯ್ತು ಬರೋಬರಿ ಅಂತಾರೆ ಆದರೆ ನೀವು ನೈಟ್ ನೀರು ಕೊಡ್ರಿ ಬ್ಯಾಡ ಅನ್ನಂಗಿಲ್ಲ ನನ್ನ ತಿಳದಟ್ಟು ಮಟ್ಟಿಗೆ ಹೇಳ್ತೀನಿ ರೀ ನಿಮ್ಗೆ ಐವತ್ತೈವತ್ತೈದು ದಿವ್ಸ ಆಗೋತನ ನೈಟ್ ಒಟ್ಟ ನೀರು ಕೊಡೋಕೊಡ್ರಿ ಆಮೇಲೆ ನೈಟ್ ಗೊಬ್ಬರ ರೀ ಆಮೇಲೆ ಇನ್ನೊಂದು ಏನು ಮಾಡಿರ್ತಾರೆ ಭಾಳಷ್ಟು ಜನ ಒಬ್ಬೊರದ್ದು ಒಂದೊಂದು ಚಾಟ್ ಹಿಡ್ಕೊಂಡು ಫಾಲೋ ಮಾಡ್ತಿರ್ತಾರೆ ಅವ್ರು ಇವತ್ತು ಓಹ್ ಎರಡನೇ ತಾರೀಕು ಐತಿ ಇವತ್ತು ಇವತ್ತು ಗೊಬ್ಬರ ಬಿಡು ಹೇಳಿದರು ಇವತ್ತು ಹಗಲಕ್ಕೆ ಬಿಡೋದಾಗಿಲ್ಲ ನೈಟ್ ನೀರಿಗೆ ಬಿಡೋಂತ ಹೋಗ್ತಾನೆ ನೈಟ್ ನೀರು ಬಿಡ್ತೀವಿ ಆದರೆ ಒಂದು ದಿವಸ ಮುಂದೆ ಹೋಗಲ್ಲ ಈಗ ಎರಡನೇ ತಾರೀಕಿಗೆ ಕೊಡೋ ಮೂರನೇ ತಾರೀಕಿಗೆ ಕೊಡಕೆ ರೀ ಆದರೆ ಒಟ್ಟು ನೈಟ್ ಕೊಡಾಕೋಗಬೇಡ್ರಿ ನೈಟ್ ಕೊಡೋದ್ರಿಂದ ಏನಾಗಿ ಬಿಡ್ತದೆ ಮೊದಲೇ ತಂಪಿರ್ತದೆ ಬೋ ಬೇರುಗಳಿಗೆ ಸಿಕ್ಕೊಂಡು ಬಿಡ್ತದೆ ಬೆಳಗ್ಗೆ ಸೋರೆ ಹೊಂಡೋದ್ರಾಗೆಲ್ಲ ದಾವಣಿ ಬುರಿ ಕರ್ಪ ಎಲ್ಲ ಬಂದುಬಿಡ್ತಾವ ಭಾಳಷ್ಟು ಸಮಸ್ಯೆಗಳು ಇರ್ತಾವ್ರಿ ನೀರಿನಿಂದ ಅದಕ್ಕೆ ಹಗಲತ್ತು ಬಿಟ್ಕೋರಿ ಈ ಟೈಮ್ದಾಗೇನು ಜಾಸ್ತಿ ಬಿಡೋದು ಇರೋಂಗಿಲ್ಲ ಆಮೇಲೆ ಇನ್ನೊಂದು ನಿಮಗೆ ಎಚ್ಚರಿಕೆ ನನ್ನ ತಿಳಿದ ಮಟ್ಟಿಗೆ ಹೇಳ್ತೀನಿ ರೀ ನಿಮ್ಗೆ ಚಾಟ್ನಿ ಹೊಡೆದ ಬಳಕ ಏಳೆಂಟು ಎಂಟು ದಿವಸ ತನಕ ಏನೂ ಆಟೋ ಕೆಲಸ ಇರೋಂಗಿಲ್ಲ ಏಳೆಂಟು ದಿನ ಹಿಡ್ಕೊಂಡು ಇಪ್ಪತ್ತು ದಿನ ತನಕ ಒಂದು ಸ್ವಲ್ಪ ಎಚ್ಚರಿಕೆ ಇರ್ತದೆ ಹದಿನೈದು ದಿವಸತನ ಒಂದು ಎಚ್ಚರಿಕೆ ಹದಿನೈದು ದಿನ ಹಿಡ್ಕೊಂಡು ಮೂವತ್ತು ದಿವಸ ತನಕ ಒಂದು ಸ್ವಲ್ಪ ದವಣಿ ಕಡೆ ಎಚ್ಚರಿಕೆ ಇರಬೇಕು ನಮ್ಮದು ದವಣಿ ನೀರಿನ ಮ್ಯಾನೇಜ್ಮೆಂಟ್ ಕಡೆ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ದಿವಸನ ಈ ರೀತಿ ಇರ್ತದೆ ಆಮೇಲೆ ಮೂವತ್ತೈದು ದಿನ ಹಿಡ್ಕೊಂಡು ಫ್ಲವರಿಂಗ್ ಕಾಣಿಸೋಕೆ ಸ್ಟಾರ್ಟ್ ಮಾಡ್ತಂದ್ರೆ ಕಾಳು ಸಟ್ಟಾಗಿ ನಮ್ಮ ನಿಲ್ಲೋತನ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಯಾಕಂತಂದ್ರೆ ಮಳೆ ಭಾಳ ಅದ ಈ ವರ್ಷ ಅಂತ ಹೇಳ್ತಾರೆ ಅವ್ರ ಎಟ್ಟ್ರ ಮಟ್ಟಿಗೆ ಹ್ಯಾಂಗೆ ಯಾವ್ಯಾವ ಹಂತಕ್ಕೆ ಅನ್ನೋದು ಗೊತ್ತಾಗಲ್ಲದು ಅದಕ್ಕೇನದ ಈ ರೀತಿ ನೀರಿನ ಮ್ಯಾನೇಜ್ಮೆಂಟ್ ನಾವು ಮಾಡ್ಕೊತೀವ್ರಿ ಮತ್ತು ನಾವು ಇಪ್ಪತ್ತು ದಿನ ಆದ ನಂತರ ನೀರಿನ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊತೀವ್ರಿ ಯಾಕಂದರೆ ತಪ್ಪಲು ಜಾಸ್ತಿ ಆಗಿರ್ತದೆ ಅವಾಗ ಒಂಥ ಒಂದು ಒಂದು ಗೊನಿ ಇರುವಂಥ ಕಡ್ಡಿ ಏಳು ಹತ್ತು ಹನ್ನೆರಡು ತಪ್ಲ ಇರ್ತದೆ ಆ ಟೈಮ್ದಾಗ ಅದಕ್ಕೇನದ ನಾವು ಆ ಟೈಮ್ದಾಗ ನೀರು ಬೇಕಾಗ್ತದೆ ಇಲ್ಲ ನಾವು ಭೂಮಿ ಹಾಗದ ಹಿಂಗದ ತಂದು ಹುಷಿ ಹೇಗ್ಯದ ತಂದು ನಾವು ನೀರು ಕಮ್ಮಿ ಕೊಟ್ಬೋ ಅಂತ ಕೆನೋಪಿ ಒಳಗೆ ಸಮಸ್ಯೆ ಆಗ್ತದೆ ಆ ಗೊನಿಗೆ ಸೈಜ್ ಆಗೋಂಗಿಲ್ಲ ಕೆಲವೊಂದು ಗೊಬ್ಬರಗಳು ಕೊಟ್ಕೊಂಡಿರ್ತೀವಿ ಅದು ಗಿಡಕ್ಕೆ ಅಪ್ಟ್ಯಾ ಆಗೋಂಗಿಲ್ಲ ಹೀಗೆಲ್ಲ ಭಾಳಷ್ಟು ತೊಂದರೆಗಳಾಗ್ತಿರ್ತಾವ ಒಂದು ವಿಚಾರ ಮಾಡಿರಿ ಈಗ ನಾ ಇಟ್ಟೆಲ್ಲ ಹೇಳಿನ ತಂದು ನಂದು ಫಾಲೋ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಇನ್ನೊಬ್ಬರು ಯಾರೋ ಹೇಳಂತಂದು ಅದನ್ನೂ ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲವನ್ನು ತಿಳ್ಕೊರಿ ನಿಮ್ಮ ಭೂಮಿ ನಿಮ್ಮ ಮಣ್ಣ ಆಮೇಲೆ ನಿಮಗೆ ಮಳೆ ಯಾವ ರೀತಿ ಆಗ್ಯದ ಅನ್ನೋದನ್ನು ತಿಳ್ಕೊಂಡು ಒಂದು ಎರಡು ದಿವಸ ಒಂದು ಲೆವೆಲ್ ನೀರು ಕೊಟ್ಕೋರಿ ಪ್ಲಾಟ್ ಒಳಗೆ ಏನು ವ್ಯತ್ಯಾಸ ಆಯಿತು ನೀರು ಕಂಬಿತ್ತು ನೀರು ಜಾಸ್ತಿ ಆಯಿತು ಆ ರೀತಿ ಒಂದು ಮ್ಯಾನೇಜ್ ಮಾಡಿಕೊಂಡು ನೀವು ಡೈಲಿ ಕೊಟ್ಕೊಂತ ಕೊಟ್ಕೊತವ್ರಿ ಇಪ್ಪತ್ತೈದು ದಿನ ಆದ ನಂತರ ಮುಂದೆ ನೀರು ಹೆಂಗೆ ಬಿಟ್ಕೋಬೇಕು ಯಾವ ರೀತಿ ಬಿಡ್ಕೋಬೇಕು ಅವಳಾಗ ಯಾಕಂದ್ರೆ ದವಣಿ ಬರೋದೇ ಹದಿನಾರು ಹದಿನೇಳು ದಿನ ಇಟ್ಕೊಂಡು ಆ ಕಡೆ ದವಣಿ ಕಾಣಿಸ್ತಿರ್ತದೆ ಅಂಥ ಟೈಮ್ದಾಗ ಏನಾದ್ರೆ ನಾವು ನೀರು ಹೆಚ್ಚು ಕಡಿಮೆ ಬಿಡೋದು ಮಾಡಿದೆವು ಅಂದ್ರೆ ಕಡಿಮೆ ಬಿಟ್ಟರೂದು ರೋಗ ಬರ್ತಾವ್ರಿ ಜಾಸ್ತಿ ಬಿಟ್ಟರೂ ರೋಗ ಬರ್ತಾವೆ ನಾವು ಮೀಡಿಯಮ್ ಆಗಿ ಬಿಟ್ಕೊಂತ ಹೋದೆವು ಅಂದ್ರೆ ನಮಗೆ ರೋಗದಿಂದ ರೋಗ ನೀರಿನ ಸಮಸ್ಯೆಯಿಂದ ನಮಗೆ ರೋಗ ಬರೋದು ಗೊನೆ ಕರಿಗೆ ಹೋಗೋದು ಫ್ಲವರಿಂಗ್ ಡ್ರಾಪ್ ರೀ ನೀರು ಹೆಚ್ಚು ಕಡಿಮೆ ಬಿಡೋದ್ರಿಂದ ಹಾಗಾಗಿ ಭಾಳಷ್ಟು ಸಮಸ್ಯೆಗಳಾಗ್ತಿರ್ತವೆ ಎಚ್ಚರದಿಂದ ನೀರು ಮ್ಯಾ ಮ್ಯಾನೇಜ್ಮೆಂಟ್ ಮಾಡ್ಕೋತವ್ರಿ ನಾವು ಇಪ್ಪತ್ತು ದಿನ ತನ ಈ ರೀತಿ ಮ್ಯಾನೇಜ್ಮೆಂಟ್ ರೀ ಇಪ್ಪತ್ತು ದಿನ ಆದ ನಂತರ ಮುಂದೆ ನಾವು ಫ್ಲವರಿಂಗ್ ಹಂತಕ್ಕೆ ಬರೋತನ ನೀರು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದೊಂದು ಅದೊಂದು ಹಿಡಗೋದಾಗ ಹೇಳ್ತೀವಿ ರೀ ಆಮೇಲೆ ಮುಂದೇನಾದ್ರೆ ಮತ್ತು ಮೂವತ್ತೈದು ದಿವಸ ಫ್ಲವರಿಂಗ್ ಒಂದು ಹತ್ತು ಪರ್ಸೆಂಟ್ ಸ್ಟಾರ್ಟ್ ಆಯ್ತು ಅಂದರೆ ಅಲ್ಲಿ ಒಂಥರ ಬೇರೆ ನಾವು ಹ್ಯಾಂಡಲ್ ಮಾಡ್ತಿರ್ತೀವಿ ರೀ ಆಮೇಲೆ ಮುಂದೆ ಅರವತ್ತೈವತ್ತು ಅರವತ್ತು ದಿನ ಹಿಡ್ಕೊಂಡು ಮತ್ತು ಅಲ್ಲಿ ಒಂದು ಸ್ವಲ್ಪ ನೀರಿನ ಹ್ಯಾಂಡ್ ಬೇರೆ ಬೇರೆ ಅದು ಎಲ್ಲವನ್ನು ಡಿಟೇಲಾಗಿ ಮೂರು ನಾಲ್ಕು ಹಂತದಾಗ ನಿಮಗೆ ನೀರಿನ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಟೇಲಾಗಿ ನಾ ಹೇಳ್ಕೊ ತೊಗೋತೀವಿ ರೀ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಅತಿ ಹೇಳಿ ಅನ್ನೋದ ನಾವು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ